ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಐದೇ ನಿಮಿಷದಲ್ಲಿ ಒಂದು ಸೂಪರ್ ಆಗಿರುವಂತಹ ಸ್ವೀಟ್ ರೆಸಿಪಿನ ಇದ್ದೀನಿ ಹೌದು ಕೋವಾಯಿಂದ ಒಂದು ಕಾಯಿ ಬರ್ಫಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದರೆ ಹೇಗೆ ಮಾಡೋದು ನೋಡೋಣ ಬನ್ನಿ ಇಲ್ಲಿ ಅರ್ಧ ಭಾಗದಷ್ಟು ಕಾಯಿನ ಮೇಲ್ಗಡೆ ಇರೋವಂತಹ ಸಿಪ್ಪೆನೆಲ್ಲ ಕ್ಲೀನಾಗಿ ತಕ್ಕೊಂಡು ಅದನ್ನು ಪೀಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದನ್ನು ಫೈನ್ ಪೌಡರ್ ಥರ ಮಾಡಿಕೊಂಡು ಅದನ್ನು ಒಂದು ಬಾಂಡ್ಲಿಗೆ ಹಾಕೋತಾ ಇದ್ದೀನಿ ಇಲ್ಲಿ ಎರಡು ಕಪ್ನಷ್ಟು ನನಗೆ ಕಾಯಿ ತುರಿ ಸಿಕ್ಕಿದೆ ಅರ್ಧ ಭಾಗದ ಕಾಯಲ್ಲಿ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ತೆಂಗಿನಕಾಯಿ ಬದಲು ಡೆಸಿಕೇಟೆಡ್ ಕೋಕೋನಟ್ ಅಂತ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಅದರಲ್ಲೂ ಕೂಡ ಇದೇ ರೀತಿ ನೀವು ಮಾಡ್ಕೋಬೋದು ಕಾಯಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ನೀರಿನ ನೀರಿನಂಶ ಎಲ್ಲ ಸೀದು ಬರೀ ತರ್ತರಿಯಾಗಿ ಸಿಗಬೇಕು ಈ ರೀತಿ ಕ್ಲೀನಾಗಿ ಫ್ರೈ ಆಗಿದ ನಂತರ ಅದನ್ನು ಒಂದು ಪ್ಲೇಟಿಗೆ ನಾನು ಎತ್ತಿಟ್ಕೋತಾ ಇದ್ದೀನಿ ಈಗ ಅದೇ ಬಾಣಲಿಗೆ ಅರ್ಧ ಕಪ್ನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಕಾಯಿಸಿ ಆರಿಸಿರೋಂತಹ ಹಾಲನ್ನ ತೊಗೊಂಡಿದ್ದೀನಿ ಹಾಲು ಚೆನ್ನಾಗಿ ಕಾದಿದ ನಂತರ ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಲೆಲ್ಲ ಚೆನ್ನಾಗಿ ಕಾದಿದ ನಂತರ ನಾನು ಅರ್ಧ ಕಪ್ನಷ್ಟು ಕೋವಾನ ಹಾಕುತ್ತಾ ಇದ್ದೀನಿ ಕೋವಾ ಬದಲು ನೀವು ಮಿಲ್ಕ್ ಪೌಡರ್ನೂ ಕೂಡ ಬಳಸ್ಬೋದು ಆದರೆ ಹಾಲನ್ನ ಕಾಯಿಸೋಗಿಂತ ಮುಂಚೆ ಮಿಲ್ಕ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ನಂತರ ಹಾಲನ್ನ ಕಾಯಿಸ್ಬೇಕಾಗತ್ತೆ ಹಾಲು ಚೆನ್ನಾಗಿ ಕಾದಿದ್ದರಿಂದ ಕೋವಾ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ ಈ ರೀತಿ ಕ್ಲೀನಾಗಿ ಅದು ಮಿಕ್ಸ್ ಆಗಿದ ನಂತರ ನಾವು ಫ್ರೈ ಮಾಡಿಟ್ಕೊಂಡಿದ್ದಂಥ ತೆಂಗಿನಕಾಯಿ ತುರಿನ ಹಾಕೋಬೇಕಾಗತ್ತೆ ಐದೇ ನಿಮಿಷದಲ್ಲಿ ಆಗೋವಂತಹ ರೆಸಿಪಿ ಇದು ಬಹಳ ಸಿಂಪಲ್ಲು ನಿಮಗೆ ಸ್ವೀಟ್ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಅಥವಾ ತಕ್ಷಣ ಯಾರಾದರೂ ಗೆಸ್ಟ್ ಮನೆಗೆ ಬಂದಾಗ ಅಥವಾ ಹಬ್ಬಗಳಲ್ಲಿ ಯಾವುದಾದ್ರೂ ತಕ್ಷಣ ಸ್ವೀಟ್ ಮಾಡಬೇಕು ಅಂತ ಇದ್ದಾಗ ಈ ಸ್ವೀಟನ್ನ ನೀವು ಮಾಡ್ಕೊಬೋದು ಬೇಗ ಆಗುವಂತಹ ರೆಸಿಪಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಅರ್ಧ ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಹಾಗೆ ಎರಡು ಡ್ರಾಪ್ನಷ್ಟು ನಾನು ಫುಡ್ ಕಲರ್ನ ಹಾಕೊಂಡಿದ್ದೀನಿ ಬೇಡ ಅಂದರೆ ಫುಡ್ ಕಲರ್ನ ನೀವು ಸ್ಕಿಪ್ ಕೂಡ ಮಾಡ್ಕೊಬೋದು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಬಂದರೆ ಐದೇ ನಿಮಿಷದಲ್ಲಿ ಹಾಲಲ್ಲಿರುವಂತಹ ನೀರಿನ ಅಂಶ ಎಲ್ಲ ಸೀದು ಗಟ್ಟಿಯಾಗ್ತಾ ಬರುತ್ತೆ ಇದು ಬಾಣಲಿಂದ ನೋಡಿ ಈ ರೀತಿ ಚೆನ್ನಾಗಿ ಎದ್ದು ಬರ್ತಾ ಹೋಗುತ್ತೆ ಬರ್ಫಿ ಅದಕ್ಕೆ ಬರ್ತಾ ಇದೆ ಅಂತ ಅನ್ನಿಸ್ದಾಗ ಮೊದಲೇ ಪ್ಲೇಟಿಗೆ ತುಪ್ಪನ ಸರ್ವಿಟ್ಕೊಂಡಿದ್ದೆ ಅದಕ್ಕೆ ಕಂಪ್ಲೀಟಾಗಿ ನಾನು ಹಾಕೋತಾ ಇದ್ದೀನಿ ನಿಮಗೆ ಬರ್ಫಿ ಬೇಡ ನಾನು ಉಂಡೆ ರೀತಿಲಿ ಮಾಡ್ಕೋತೀನಿ ಅಂದರೆ ಲಾಡು ಥರನೂ ಮಾಡ್ಕೊಬೋದು ಕೋಕೋನಟ್ ಲಾಡು ಥರ ಆಗುತ್ತೆ ತುಂಬ ಈಸಿಯಾಗಿರೋಂತಹ ರೆಸಿಪಿ ನಿಂದ ಈ ರೀತಿ ಕಂಪ್ಲೀಟ್ ಆಗಿ ಲೆವೆಲ್ ಮಾಡ್ಕೊಂಡು ನಂತರ ಇದಕ್ಕೆ ಮೇಲೆ ಹಾಗೆ ಸ್ವಲ್ಪ ಬಾದಾಮಿನ ಈ ರೀತಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ದು ಇದೀನಿ ಕಂಪಲ್ಸರಿ ಇಲ್ಲ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲ ಪೀಸ್ತಾ ಇದ್ರೆ ಅದನ್ನು ಕೂಡ ಹಾಕೊಬಹುದು ನಂತರ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗಕ್ಕೆ ಬಿಡಬೇಕಾಗುತ್ತೆ ಒಂದು ಎರಡರಿಂದ ಮೂರ್ ಅವರ್ ಆದ್ರೂ ಕ್ಲೀನ್ ಆಗಿ ತಣ್ಣಗಾಗಕ್ಕೆ ಬಿಟ್ಬಿಡಿ ಕಂಪ್ಲೀಟ್ ಆಗಿ ಕೂಲ್ ಆಗಿದ ನಂತರ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೋತಾ ಹೋಗ್ಬೋದು ನಾನಿಲ್ಲಿ ಡೈಮಂಡ್ ಆಕಾರದಲ್ಲಿ ಕಟ್ ಮಾಡ್ಕೋತಾ ಇದೀನಿ ನಿಮಗೆ ಬೇಕಂದ್ರೆ ಸ್ಕ್ವೇರ್ ಅಲ್ಲೂ ಕೂಡ ಮಾಡ್ಕೊಬಹುದು ಎಷ್ಟು ಸಿಂಪಲ್ ಆಗಿರೋಂತಹ ರೆಸಿಪಿ ಅಲ್ವಾ ಇದು ಈ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಒಂದು ಎನ್ಕರೇಜ್ಮೆಂಟ್ ನನ್ನ ಚಾನಲ್ಗೆ ಖಂಡಿತ ಬೇಕು ಮುಂದೆ ಒಳ್ಳೊಳ್ಳೆ ರೆಸಿಪೀಸ್ನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಮುಂದಿನ ರೆಸಿಪಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬಾಯ್